ನೋಡ್ತಾ ಇದ್ದೀರಾ ಎಂದು ನ್ಯೂಸ್ 6 ನಾನು ಲಕ್ಷ್ಮಿ ಶ್ರೀನಿವಾಸ್ ಈ ದಿನದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಹೆಡ್‌ಲೈನ್ಸ್ ಡಿಸಿಸಿ ಬ್ಯಾಂಕ್ನಲ್ಲಿ 106 ಕೋಟಿ ಭ್ರಷ್ಟಾಚಾರ ಬ್ಯಾಂಕ್ ಆಡಳಿತ ಮಂಡಳಿಯನ್ನು ಅಮಾನತು ಮಾಡುವಂತೆ ಸಚಿವ ಸುಧಾಕರ್ ನೇತೃತ್ವದಲ್ಲಿ ಮಾಜಿ ಶಾಸಕರಿಂದ ಸಿಎಂ ಗೆ ದೂರು नूरा इप्पत्तु कोटी वेचद पावर स्टेशन केंद्र के हठात भेटी नीडिद सांसद मुनिस्वामी श्रीनिवासपुर दलसनूर ग्राम स्वयं प्रेरित रक्तदान शिबिर आयोजने 50 हेच्चु जनरिंद रक्तदान 75ने गांधी जयंती प्रयुक्त सेवा सप्ताह स्वदेशी मत्तु खादी वस्तुगळिगे प्रोत्साह बीजेपी जिला संचालक नारायण स्वामी हेळिके श्रीनिवासपुर पट्टण वार्ड संसद संचार जनसामान्य समस्या कंडु संसद बेसर असंघटित कार्मिक अन्याय नैज कार्मिक सरकार सौलभ्य मध्यवर्ति पा मुखंड सूलिकोंटे रमेश आरोप केजीएफ तालूकिनल्ली निर्माण 120 कोटि वेचद केवी पवर् स्टेशन केंद्र के संसद मुनिस्वामी भेटी परिशीलने नडेसिदरु केजीएफ तालूकिन बेतमंगलद गोल्लहळ्ळियल्लि 120 कोटि वेचदल्लि होसदागि निर्माणवागिरुव 820 केवी पवर् स्टेशन केंद्रक्के अधिकारिगळ जोते तेरळि परिशीलने नडेसिदरु पवर् स्टेशन कार्यनिर्वहणे कुरितु अधिकारिगळिंद माहिति पडेदरु रैतरिगे यावुदे तोंदरेयागदंते पवर् स्टेशन कार्यनिर्वहिसबेकेंदु अधिकारिगळिगे सूचिसिदरु पवर् स्टेशन केंद्रदल्लि तुर्तु संदर्भदल्लि कैगोळ्ळबेकाद मुंजाग्रता क्रमगळ बग्गे अधिकारिगळल्लि चर्चे नडेसिदरु डीसीसी बैंक 106 कोटि अव्यवहार नडेदिद्दु इदर बग्गे सूक्त तनिखे नडेसबेकेंदु आरोग्य सचिव सुधाकर् नेतृत्वदल्लि सीएम बोम्मायि अवरिगे मनवि सल्लिसलायितु डीसीसी बैंक अंदाजु 600 कोटि बड्डी हण अव्यवहार नडेदिदे एंदु सचिव डॉक्टर के सुधाकर् शिट्लगट्ट माजी शासक राजण्ण देवनहळ्ळि माजी शासक मुनिस्वामी केजीएफ माजी शासक वै संपंगि नेतृत्वद नियोगदिंद मुख्यमंत्रिगळन्नु भेटि माडि दूरु सल्लिसिदरु डीसीसी बैंक अध्यक्षरु बैंक्न हणवन्नु कांग्रेस पक्षक्के राजकीय लाभक्कागि बळसलागुत्तिदे एंदु केजीएफ माजी शासक वै संपंगि दूरिद्दारे केंद्र हागू राज्य सरकारगळिंद बिडुगडेयाद बड्डी हणवन्नु सरकारक्के तप्पु लेक्क तोरिसि दुरुपयोग ಅದೇ ರೀತಿಯಲ್ಲಿ ರೈತರ ಸಬ್ಸಿಡಿ ಹಣವನ್ನು ಸಹ ದುರುಪಯೋಗ ಮಾಡಿಕೊಂಡಿದ್ದಾರೆ ಬ್ಯಾಂಕ್ ಅನ್ನು ದುರುಪಯೋಗಪಡಿಸಿಕೊಳ್ಳಲು ಮುಂದಾಗಿರುವ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮತ್ತು ಆಡಳಿತ ಮಂಡಳಿಯನ್ನು ಸೂಪರ್ ಸೀಡ್ ಮಾಡಲು ಮಾಜಿ ಶಾಸಕ ವೈ ಸಂಪಂಗಿ ಸಿಎಂ ಅವರನ್ನು ಒತ್ತಾಯಿಸಿದ್ದಾರೆ ನೀವು ಸಹಕಾರಿಗಳಾಗಿ ಕೆಲಸ ಮಾಡಿದಂತ ಮತ್ತೆ ನನ್ನ ಯುವ ಮಿತ್ರ ಪ್ರತಾಪ್ ಅವರು ನಾವೆಲ್ಲರೂ ಒಟ್ಟಿಗೆ ಸೇರಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವೆಲ್ಲರೂ ನಿಯೋಗ ಬಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕಿನ ಅವ್ಯವಹಾರಗಳನ್ನು ಕುರಿತು ಇವತ್ತು ಸುದೀರ್ಘವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ನಡೆದಂತ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತು ನ್ಯಾಯಾಲಯಗಳ ನಡೆಸತಕ್ಕಂತ ವಿಚಾರಗಳ ಬಗ್ಗೆ ಮತ್ತೆ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂತ ಗೋವಿಂದಗೌಡರು ಮಾಡತಕ್ಕಂತ ಅವ್ಯವಹಾರಗಳು ಅದರ ಜೊತೆಗೆ ಡಿಸಿಸಿ ಬ್ಯಾಂಕ್ ಅನ್ನು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಅದನ್ನು ಉಪಯೋಗ ಮಾಡಿಕೊಳ್ಳುತ್ತಾ ಇದ್ದಾರೆ ಸರ್ಕಾರಿ ಕಚೇರಿಗಳಲ್ಲಿ ಎಸ್ಸಿ ಎಸ್ಟಿ ಸಮುದಾಯದವರನ್ನು ಕಡೆಗಣಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಎಚ್ ನಾಗೇಶ್ ತಿಳಿಸಿದ್ದಾರೆ ಎಸ್ಸಿ ಸಮುದಾಯದವರನ್ನು ಯಾರೇ ಆಗಲಿ ಕಡೆಗಣಿಸುವುದಾಗಲಿ ಅಥವಾ ನಿರ್ಲಕ್ಷ್ಯ ವಹಿಸಿದರೆ ಸುಮ್ಮನೆ ಇರುವುದಿಲ್ಲ ಅವರ ರಕ್ಷಣೆಗೆ ನಾನು ಎಂದಿಗೂ ಇರುತ್ತೇನೆ ಎಂದು ಶಾಸಕ ಹಾಗೂ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಚ್ ನಾಗೇಶ್ ತಿಳಿಸಿದ್ದಾರೆ ನಗರದ ಡಿವಿಜಿ ಕನ್ನಡ ಗಡಿ ಭವನದಲ್ಲಿ ಜನಸಮೂಹ ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಎಸ್ಸಿ ಹಾಗೂ ಎಸ್ಟಿ ಸಮುದಾಯದ ವಿದ್ಯಾರ್ಥಿಗಳು ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಸಂಪೂರ್ಣ ವೆಚ್ಚವನ್ನು ಭರಿಸಲಾಗುತ್ತಿದೆ ಅರ್ಹರು ಅದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಎಸ್ಸಿ ಸಮುದಾಯಕ್ಕೆ ಸಿಗುವ ಸಾಲ ಸೌಲಭ್ಯಗಳು ಹಾಗೂ ಇತರೆ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ತಾಲೂಕು ಮಟ್ಟದಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುವುದು ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಜನಸಮೂಹ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಸಂಗಸಂದ್ರ ವಿಜಯ್ ಸೇರಿದಂತೆ ಮುಖಂಡರು ಹಾಜರಿದ್ದರು ನಮ್ಮ ದರ್ಕಾಸ್ ಕಮಿಟಿ ಸದಸ್ಯರಾದಂತ ಪೆದ್ದಪ್ಪಯ್ಯನವರೇ ಮಂಡಿಕಲ್ ಚಲಪತಿಯವರೇ ಆವನಿ ವಿಜಯ್ ಅವರೇ
ಹಾಗೂ ಇತರೆ ವೇದಿಕೆ ಮೇಲೆ ಇರತಕ್ಕಂಥ ಇತರ ಮುಖಂಡರೇ ಹಾಗೂ ಅಧಿಕಾರಿ ವರ್ಗದವರೇ ನಮ್ಮೆಲ್ಲ ಬಂಧು ಭಗಿನಿಯರೇ ಕುಲ ಬಾಂಧವರೇ ಇದೊಂದು ವಿಶೇಷ ಕಾರ್ಯಕ್ರಮ ಅಂತ ನಾನು ಅನ್ಕೊಂಡಿದ್ದೀನಿ ಬಹಳ ಅಚ್ಚುಕಟ್ಟಾಗಿ ನಿಶ್ಶಬ್ದವಾಗಿ ಸೈಲೆಂಟ್ ಆಗಿ ಗಲಾಟ ಗದ್ದೆಯಿಂದೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ನಿರೂಪಿಸಣೆ ಮಾಡಿದ್ರು ಆಗ ನಮ್ಮ ವಿಜಯಕುಮಾರ್ ಕೇಳಿದ್ರು ಸರ್ ಹೀಗೆ ಮಾಡಬೇಕು ಅಂತ ಇದೀನಿ ಬರಬೇಕು ಅಂತ ನಾನೇ ಡೇಟ್ ಕೊಟ್ಟೆ ಟೈಮು ಕೊಟ್ಟೆ 75ನೇ ಗಾಂಧಿ ಜಯಂತಿ ಪ್ರಯುಕ್ತ ಸೇವಾ ಸಪ್ತಾಹ ಹಾಗೂ ಸ್ವದೇಶಿ ಮತ್ತು ಖಾದಿ ವಸ್ತುಗಳನ್ನು ಪ್ರೋತ್ಸಾಹಿಸುವುದರ ಮೂಲಕ ಅಕ್ಟೋಬರ್ 2 ರಂದು ಗಾಂಧಿ ಜಯಂತಿಯನ್ನು ಆಚರಿಸಲಾಗುವುದು ಎಂದು ಬಿಜೆಪಿಯ ಜಿಲ್ಲಾ ಸಂಚಾಲಕ ನಾರಾಯಣ ಸ್ವಾಮಿ ತಿಳಿಸಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 75ನೇ ಗಾಂಧಿ ಜಯಂತಿ ಪ್ರಯುಕ್ತ ಸೇವಾ ಸಪ್ತಾಹ ಹಾಗೂ ಸ್ವದೇಶಿ ಮತ್ತು ಖಾದಿ ವಸ್ತುಗಳನ್ನು ಬಳಸುವ ಮೂಲಕ ಗಾಂಧಿ ತತ್ವವನ್ನು ಪಾಲಿಸಲು ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಗಾಂಧಿ ಭವನದ ಬಳಿ ಗಾಂಧಿ ಜಯಂತಿ ಸೇವಾ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂದು ಗುಡಿ ಕೈಗಾರಿಕೆಗಳು ಹಾಗೂ ಕರಕುಶಲ ಕಲೆಗಾರರನ್ನು ಪ್ರೋತ್ಸಾಹಿಸಲು ಕರಕುಶಲ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಕುಂಬಾರರಿಂದ ತಯಾರಾದ ಮಡಿಕೆ ಬಿದಿರಿನ ಬುಟ್ಟಿ ಕಮ್ಮಾರರಿಂದ ತಯಾರಾದ ವಸ್ತುಗಳು ನೇಕಾರರಿಂದ ಬಟ್ಟೆ ಚರ್ಮದಿಂದ ಚಪ್ಪಲಿ ಸೇರಿದಂತೆ ಇತರೆ ಗುಡಿ ಕೈಗಾರಿಕೆಗಳು ಹಾಗೂ ಕರಕುಶಲ ವಸ್ತುಗಳನ್ನು ಬಿಜೆಪಿ ಕಾರ್ಯಕರ್ತರು ಖರೀದಿಸುವ ಮೂಲಕ ಸ್ವದೇಶಿ ಉತ್ಪನ್ನಗಳನ್ನು ಪ್ರೋತ್ಸಾಹಿಸಲಾಗುವುದು ಎಂದರು ಖಾದಿ ವಸ್ತುಗಳ ಮಹತ್ವ ಮತ್ತು ಬಳಕೆಗೆ ಆದ್ಯತೆ ನೀಡಲಾಗುವುದು ಸಹ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಸಾರ್ವಜನಿಕರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ ಶ್ರೀನಿವಾಸಪುರ ತಾಲೂಕಿನ ದಸನೂರು ಗ್ರಾಮದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನರಸಿಂಹರಾಜು ಕೋಲಾರ ಜಿಲ್ಲಾ ಆಸ್ಪತ್ರೆಯ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾವು ಮಂಡಳಿ ಮಾಜಿ ಅಧ್ಯಕ್ಷ ಗೋಪಾಲಕೃಷ್ಣ ಈಗಿನ ಕಾಲದಲ್ಲಿ ಮನುಷ್ಯನ ಆಯುಷ್ಯ ಕಡಿಮೆಯಾಗ್ತಾ ಬಂದಿತ್ತು ಜೊತೆಗೆ ನಾನಾ ಕಾರಣಗಳ ಅನಾರೋಗ್ಯ ಸಮಸ್ಯೆಗಳಿಂದ ಪ್ರಾಣ ಕಳೆದುಕೊಳ್ಳುವುದು ಹೆಚ್ಚಾಗುತ್ತಿದೆ ವಿದ್ಯಾವಂತ ಯುವಕರು ರಕ್ತದಾನ ಮಾಡಲು ಮುಂದಾಗಬೇಕು ಅದೇ ರೀತಿಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡರೆ ಸಾಲದು ಶಿಬಿರದ ಹಾಗೂ ರಕ್ತದಾನದ ಪ್ರಯೋಜನದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯವನ್ನು ಆರೋಗ್ಯ ಇಲಾಖೆ ಮಾಡಬೇಕು ಎಂದು ಸಲಹೆ ನೀಡಿದರು ಶಿಬಿರದಲ್ಲಿ 50 ಕ್ಕೂ ಹೆಚ್ಚು ಜನ ರಕ್ತವನ್ನು ದಾನ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ರೈತ ಸಂಘದ ಕೆಎಸ್ ಪುಟ್ಟಣ್ಣಯ್ಯ ಅವರ ಬಣಕ್ಕೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಜಿಲ್ಲಾಧ್ಯಕ್ಷ ಮರಕಲ್ ಶ್ರೀನಿವಾಸ್ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸೇರ್ಪಡೆ ಮತ್ತು ಆಯ್ಕೆ ಪ್ರಕ್ರಿಯೆ ನಡೆಯಿತು ಜಿಲ್ಲಾ ಉಪಾಧ್ಯಕ್ಷರು ಫರೂಕ್ ಪಾಷಾ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆನಂದ್ ಸಾಗರ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ರಂಜಿತ್ ರವರು ಜಿಲ್ಲಾ ಮಟ್ಟದ ಸಂಘಟನೆಗೆ ಆಯ್ಕೆಯಾದವರು ಮುಳಬಾಗಿಲು ತಾಲೂಕು ಅಧ್ಯಕ್ಷ ಬಂಗಾರಿ ಮಂಜುನಾಥ್ ಅವರು ಅಧ್ಯಕ್ಷತೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಮುಳಬಾಗಿಲು ತಾಲೂಕು ಅಧ್ಯಕ್ಷ ಬಂಗಾರಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ರಾಜೇಶ್ ನಗರ ಘಟಕದ ಅಧ್ಯಕ್ಷರಾಗಿ ವಿ ಗಣೇಶ್ ತಾಲೂಕು ಸಂಚಾಲಕರಾಗಿ ಯಲ್ಲೇಶ್ ಕುಮಾರ್ ತಾಲೂಕು ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿ ಜಾವೀದ್ ಖಾನ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾಗಿ ಸುನಂದಮ್ಮ ತಾಲೂಕು ಗೌರವಾಧ್ಯಕ್ಷರಾಗಿ ವಿಜಯ್ ಗೌಡ ವಿಶ್ವನಾಥ್ ಎಸ್ ನಗರ ಘಟಕದ ಗೌರವಾಧ್ಯಕ್ಷರಾಗಿ ಜನಾರ್ದನ್ ತಾಲೂಕು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಮೆಕ್ಯಾನಿಕಲ್ ಅಮರ್ ಕಂಚಾಯಿ ಕೆವಿ ಸುನಿಲ್ ಕುಮಾರ್ ಮುಳಬಾಗಿಲು ತಾಲೂಕು ಉಪಾಧ್ಯಕ್ಷರುಗಳಾಗಿ ಆಯ್ಕೆಯಾದರು ಕರ್ನಾಟಕ ಬಣಕ್ಕೆ ಸೇರ್ಪಡೆ ಆಗಿರತಕ್ಕಂತದ್ದು ತುಂಬಾ ಸಂತೋಷದವಾದ ವಿಚಾರ ಯಾಕೆಂದ್ರೆ ಇದು ಗಡಿನಾಡು ಆಂಧ್ರ ಮತ್ತು ಕರ್ನಾಟಕದ ಕೇವಲ ಒಂದು 2-3 ಕಿಲೋಮೀಟರ್ ಇರತಕ್ಕಂತ ಗಡಿನಾಡು ಆಗಿರತಕ್ಕಂತ ಕರ್ನಾಟಕ ಪ್ರದೇಶ ಇಂತ ಜಾಗದಲ್ಲಿ ಕೂಡ ಪುಟ್ಟಣ್ಣನವರ ಹೆಸರು ಕೇಳಿ ಬರ್ತದಂತೆ ಬಹಳ ಸಂತೋಷವಾದಂತ ವಿಚಾರ ಇವತ್ತಿನ ದಿವಸ ಇಲ್ಲಿ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಮಾಡಿರತಕ್ಕಂತ ಸಂದರ್ಭದಲ್ಲಿ ಇಲ್ಲಿ ಆಯ್ಕೆ ಆಗಿರತಕ್ಕಂತ ಪದಾಧಿಕಾರಿಗಳು ಮುಳಬಾಗಿಲು ತಾಲೂಕಿನ ಕೊತ್ತಮಂಗಲ ಸೊಸೈಟಿಯ ಮಹಿಳಾ ಸ್ವಸಹಾಯಕ ಸಂಘಗಳಿಗೆ ಡಿಸಿಸಿ ಬ್ಯಾಂಕ್ ಮೂಲಕ ಸಾಲ ವಿತರಣೆ ಮಾಡಲಾಯಿತು ವಿಎಸ್ಎಸ್ಎನ್ ಸಂಘದ ಮೂಲಕ 25 ಮಹಿಳಾ ಸ್ವಸಹಾಯಕ ಸಂಘದ 1250 ಸದಸ್ಯರಿಗೆ ತಲಾ 50,000 ರೂಪಾಯಿಯಂತೆ 1,25,000 ರೂಪಾಯಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ವಿತರಣೆ ಮಾಡಲಾಯಿತು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಸಿ ನೀಲಕಂಠೇಗೌಡ ಮಾತನಾಡಿ
ಟೀಕೆ ಮಾಡುವವರಿಗೆ ನಾವು ಜನರಿಗೆ ಒಳ್ಳೆಯ ಕೆಲಸ ಮಾಡುವುದರ ಮೂಲಕ ಅವರಿಗೆ ಉತ್ತರ ನೀಡಲಾಗುತ್ತದೆ ಎಂದು ತಿಳಿಸಿದರು. ಸಾಲ ಪಡೆದು ಮಹಿಳೆಯರು ಹಣವನ್ನು ಸದುಪಯೋಗ ಪಡೆದು ಅದನ್ನು ಆರ್ಥಿಕವಾಗಿ ಸದೃಢವಾಗಬೇಕೆಂದು ತಿಳಿಸಿದರು. ಸಾಲ ಪಡೆದು ಮಹಿಳೆಯರು ಹಣವನ್ನು ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕೆಂದು ತಿಳಿಸಿದರು. ನಾವು ಡಿಸಿ ಬ್ಯಾಂಕ್ ಅನ್ನು ತಲವಾರ ಮಾಡಿದ್ದೀವಿ, ಒಂದು ದೃಶ್ಯ ಮಾಡಿದ್ದೀವಿ. ಏನಂತಂದ್ರೆ 50,000 ರೂಪಾಯಿ ಕೊಡ್ತಾ ಇರತಕ್ಕಂತದನ್ನ 1,00,000 ರೂಪಾಯಿ ಕೊಡಬೇಕು. 1,00,000 ರೂಪಾಯಿ ಕೊಟ್ಟಾಗ ಹೆಣ್ಣು ಮಕ್ಕಳಿಗೆ ಹಸುವೆ ಎಲ್ಲ ತಗೊಳ್ಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಅದನ್ನ ಸರ್ಕಾರ ಕಳಿಸಿದ್ದೀವಿ. ಒಂದು ವೇಳೆ ಸರ್ಕಾರದಲ್ಲಿ ಏನಾದ್ರೂ ಅಮೌಂಟ್ ಮಂಜೂರಾದ್ರೆ 1,00,000 ರೂಪಾಯಿ, ಆವಾಗ ಬಡ್ಡಿ ಸರ್ಕಾರ ಕಟ್ಟಬೇಕಾಗುತ್ತೆ. ಈಗ ಏನಾಗುತ್ತೆ, ಸರ್ಕಾರ 50,000 ರೂಪಾಯಿ ನಾವು ಬಡ್ಡಿ ಕೊಡ್ತಾ ಇದ್ದೀವಿ, ಮುಳಬಾಗಿಲು ನಗರದಲ್ಲಿ ಪೌರ ಕಾರ್ಮಿಕರು ಉತ್ತಮ ರೀತಿಯಲ್ಲಿ ಸ್ವಚ್ಛತೆ ಮಾಡುತ್ತಿರುವುದರಿಂದ ಜಿಲ್ಲೆಯಲ್ಲಿ ಮುಳಬಾಗಿಲು ಮೊದಲನೇ ಸ್ಥಾನದಲ್ಲಿದೆ ಎಂದು ನಗರಸಭೆಯ ಅಧ್ಯಕ್ಷ ರಿಯಾಜ್ ಅಹ್ಮದ್ ಹೇಳಿದ್ದಾರೆ. ಮುಳಬಾಗಿಲು ನಗರದ ನಗರಸಭೆಯ ಆವರಣದಲ್ಲಿ ಏರ್ಪಡಿಸಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕರೋನಾ ಕಾಲದಲ್ಲಿ ಪೌರ ಕಾರ್ಮಿಕರು ತಮ್ಮ ಜೀವ ಹಂಗು ತೊರೆದು ನಗರದಲ್ಲಿ ಸ್ವಚ್ಛತೆ ಮಾಡುವುದರ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಂದರು. ದೇಶದ ರಕ್ಷಣೆಗೆ ಸೈನಿಕರು ಮಾಡುತ್ತಿರುವ ಸೇವೆಯ ರೀತಿಯಲ್ಲಿ ಪೌರ ಕಾರ್ಮಿಕರು ನಗರದ ಸ್ವಚ್ಛತಾ ಕಾರ್ಯಗಳಲ್ಲಿ ಕಠಿಣ ಶ್ರಮ ಪಡುತ್ತಿದ್ದಾರೆ ಎಂದು ಹೇಳಿದರು. ಪೌರ ಕಾರ್ಮಿಕರು ನಗರಸಭೆ ವತಿಯಿಂದ ನೀಡಲಾಗಿರುವ ರಕ್ಷಸಾಧಕಗಳನ್ನು ಬಳಸಿಕೊಂಡು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಪೌರ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು. ಎಲ್ಲ ಪೌರ ಕಾರ್ಮಿಕರಿಗೆ ಸಮವಸ್ತ್ರ, ಶೂ, ಫೇಸ್ ಶೀಲ್ಡ್, ಮಹಿಳೆಯರಿಗೆ ಸೀರೆ, ಸಿಹಿ ನೀಡುವುದರ ಮೂಲಕ ಅದ್ಭುತಿಯಾಗಿ ಸನ್ಮಾನಿಸಲಾಯಿತು. ಯಾಕಂದ್ರೆ ನಮ್ಮ ಜಿಲ್ಲಾ ಅಧಿಕಾರಿಗಳೇ ಹೇಳಿಬಿಟ್ರು ಏನಂದ್ರೆ, ಅಧ್ಯಕ್ಷರ ನಿಮ್ಮ ಸಿಟಿ ಇಷ್ಟು ಚೆನ್ನಾಗಿದೆ ಅಂತ. ಯಾಕಂದ್ರೆ ನಾನು ಅವಾಗ ಅವಾಗ ಹೋಗ್ತಾ ಇರ್ತೀನಿ, ಕೋಲಾರ ಆಗ್ಲಿ, ಶಿರಾಸ್ಪುರ ಆಗ್ಲಿ, ಇಲ್ಲಿ ನಮ್ಮ ಕೆಜಿಎಫ್ ಆಗ್ಲಿ ನೋಡ್ತೀನಿ. ಅದಕ್ಕೆ ಇದಕ್ಕೆ ನಾವು ಟ್ಯಾಲಿ ಮಾಡ್ಕೊಂಡ್ರ ಎಷ್ಟು 99 ಭಾಗ ನಾವು ಕರೆಕ್ಟ್ ಆಗಿ ಇದ್ದೀವಿ ಅಂತ. ನಮ್ಮ ಸಿಬ್ಬಂದಿ ಅಷ್ಟು ನಮಗೆ ಹೆಸರು ತಂದು ಕೊಡ್ತಾ ಇದ್ದಾರೆ ಅಂತ ನಾನು ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಈ ವೇದಿಕೆ ಮೇಲೆ ಅಂತ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.